ಕಡಗೋಲು ಕೃಷ್ಣನ ಉಡುಪಿಯಲ್ಲಿ ದೀಪಾವಳಿ ಸಂಭ್ರಮ ಮನೆ ಮಾಡಿದ. ನರಕ ಚತುರ್ದಶಿಯ ಪ್ರಯುಕ್ತ ಕೃಷ್ಣ ಮಠದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಅಷ್ಟಮಠಾಧೀಶರು ಮತ್ತು ಮಠದ ಸಿಬ್ಬಂದಿಗಳು ಜೊತೆಯಾಗಿ ಬೆರೆತು ತೈಲ ಅಭ್ಯಂಜನ ಮಾಡಿಕೊಳ್ಳೋದು ಈ ದಿನದ ವಿಶೇಷ. ಮುಂಜಾನೆಯ ಬೆಳಕಲ್ಲಿ ನಡೆಯುವ ಪಶ್ಚಿಮ ಜಾಗರ ಪೂಜೆ ದೀಪಾವಳಿಯ ಸೊಬಗಿಗೆ ಸಾಕ್ಷಿ. ಕರಾವಳಿಯಲ್ಲಿ ಇಂದು ದೀಪಾವಳಿ ಸಂಭ್ರಮ. ಅದರಲ್ಲೂ ಕಡಗೂಲು ಕೃಷ್ಣದೇವರ ಮಠದಲ್ಲಿ ನರಕ ಚತುರ್ದರ್ಶಿಯ ಆಚರಣೆ ವಿಶೇಷವಾಗಿತ್ತು. ನರಕಾಸುರನನ್ನ ಕೊಂದ ಬಳಿಕ ಕೃಷ್ಣದೇವರು ತೈಲಾಭ್ಯಂಚನ ಮಾಡಿಕೊಂಡರು ಅನ್ನೋದು ಪೌರಾಣಿಕ ಹಿನ್ನೆಲೆ. ಹೀಗಾಗಿ ಉಡುಪಿ ಕೃಷ್ಣನ ಆರಾಧಕರು ಇಂದು ತೈಲಾಭ್ಯಂಚನ ಕೈಗೊಳ್ಳುತ್ತಾರೆ. ಕೃಷ್ಣ ಮಠದಲ್ಲಿ ಮುಂಜಾನೆಯೇ ಸಾವಿರಾರು ಭಕ್ತರು ಪರ್ಯಾಯ ಮಠಾಧೀಶರಿಂದ ತೈಲ ಸ್ವೀಕರಿಸಲು ಸಾಲುಗಟ್ಟಿ ನಿಂತಿದ್ರು. ಕೃಷ್ಣದೇವರ ನೈರ್ಮಲ್ಯ ವಿಸರ್ಜನೆ ನಡೆಸಿದ ಬಳಿಕ ಪಲಿಮಾರು ಸ್ವಾಮಿಗಳು ಚಂದ್ರಶಾಲೆಯಲ್ಲಿ ಕುಳಿತು ಭಕ್ತರಿಗೆ ತೈಲ ಪ್ರಸಾದ ನೀಡಿದ್ರು. ನಂತರ ದೀಪಾವಳಿಯ ಶುಭಾಶಯ ಕೋರಿದ್ರು. ಕಾಣದಿದ್ದುದನ್ನು ಕಾಣಿಸುವ ಉತ್ಸವ ದೀಪಾವಳಿ. ಇಡೀ ಸಮಾಜಕ್ಕೆ ನಮ್ಮ ದೇವರು ಈ ದೀಪಾವಳಿಯ ಈ ಶುಭ ಸಂದರ್ಭದಲ್ಲಿ ಆ ಮನೆ ಮನೆಗಳಲ್ಲಿ ದೀಪಾವಳಿ ಆಗಲಿ, ಬಡವರ ಪಾಲಿಗೂ ದೀಪಾವಳಿ ಆಗಲಿ. ದೀಪಾವಳಿ ಅಂತಂದರೆ ಅವರಿಗೆ ಬೆಳಕು ಕಾಣುವ ಹಾಗಾಗಲಿ, ಒಳ್ಳೆಯದನ್ನು ಕಾಣುವ ಹಾಗಾಗಲಿ, ಅವರ ಕತ್ತಲೆ ದೂರ ಆಗಲಿ, ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ, ಇಡೀ ಜಗತ್ತಿಗೆ ಕ್ಷೇಮ ಆಗಲಿ ಅಂತ ದೇವರಲ್ಲಿ ಉಡುಪಿಯ ಕೃಷ್ಣನಲ್ಲಿ ಪ್ರಾರ್ಥಿಸ್ತೇವೆ. ಅಷ್ಟಮಠಾಧೀಶರು ಜೊತೆಯಾಗಿ ನರಕ ಚತುರ್ದಶಿ ಆಚರಿಸುತ್ತಾರೆ. ಈ ಬಾರಿ ಪಲಿಮಾರು ಸ್ವಾಮೀಜಿಯ ಜೊತೆಗೆ ಅದಮಾರು, ಕಾಣಿಯೂರು ಮತ್ತು ಕೃಷ್ಣಾಪುರ ಸ್ವಾಮಿಗಳು ಪೂಜೆಯಲ್ಲಿ ಭಾಗಿಯಾದ್ರು. ಅಷ್ಟಮಠಾಧೀಶರು ಪರಸ್ಪರ ಎಣ್ಣೆ ಹಚ್ಚಿಕೊಂಡು ಸಾಂಪ್ರದಾಯಿಕ ತೈಲ ಅಭ್ಯಂಜನ ಕೈಗೊಂಡ್ರು. ಭಕ್ತರು ಮತ್ತು ಸಿಬ್ಬಂದಿಗಳು ಸ್ವಾಮಿಗಳ ಜೊತೆಗೂಡಿ ಹಬ್ಬ ಆಚರಿಸೋದು ಈ ದಿನದ ವಿಶೇಷ. ಪ್ರವಾಸದಲ್ಲಿರುವ ಹಿರಿಯ ಯತಿ ಪೇಜಾವರ ಸ್ವಾಮಿಗಳು ಮಂತ್ರಾಲಯದಲ್ಲೇ ನರಕ ಚತುರ್ದಶಿಯನ್ನ ಆಚರಿಸಿದ್ರು. ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಪೇಜಾವರ ಸ್ವಾಮಿಗಳಿಗೆ ತೈಲ ಹಚ್ಚಿ ಖುಷಿಪಟ್ರು. ಭಕ್ತರು ಮತ್ತು ಸ್ವಾಮಿಗಳು ಕಬಡ್ಡಿ ಆಡುವ ಮೂಲಕ ಈ ದಿನವನ್ನ ಸಂಭ್ರಮಿಸಿದ್ರು. ಇದೇ ವೇಳೆ ಕಡಕೂಲು ಕೃಷ್ಣನಿಗೆ ಪಶ್ಚಿಮ ಜಾಗರ ಪೂಜೆಯನ್ನ ನಡೆಸಲಾಯಿತು. ನಸುಕಿನ ವೇಳೆ ಗರ್ಭಗುಡಿಯ ಸುತ್ತಲೂ ದೀಪ ಹಚ್ಚಿ ಅದರ ಬೆಳಕಿನಲ್ಲೇ ಈ ಪೂಜೆಯನ್ನ ಮಠಾಧೀಶರು ನಡೆಸೋದು ಈ ಪೂಜೆಯ ವಿಶೇಷ. ದೀಪಾವಳಿಯುದ್ದಕ್ಕೂ ವಿವಿಧ ಆಚರಣೆಗಳು ಕೃಷ್ಣ ಮಠದಲ್ಲಿ ನಡೆಯುತ್ತೆ. ಲಕ್ಷ ದೀಪೋತ್ಸವದವರೆಗೆ ಪ್ರತಿದಿನವೂ ತುಳಸಿ ಸಂಕೀರ್ತನೆ ನಡೆಸಲಾಗುತ್ತೆ. ಕೃಷ್ಣ ಮಠದ ದೀಪಾವಳಿ ಆಚರಣೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸುತ್ತಾರೆ. ಅಭಿಷೇಕ್, ನಮಕುಟ ನ್ಯೂಸ್, ಉಡುಪಿ.